ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ಅಪ್ರೈಸ್ ಡಿ 360K ಕ್ಯಾಪ್ಸುಲ್ಸ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಕ್ಯಾಪ್ಸುಲ್ಸ್ನ ಏಕೆ ಯೂಸ್ ಮಾಡ್ತಾರಂದರೆ ವಿಟ್ಯಾಮಿನ್ ಡಿ ಡೆಫಿಸಿಯೆನ್ಸಿ ಮತ್ತು ಟ್ರೀಟ್ಮೆಂಟ್ ಆಫ್ ಆಸ್ಟ್ರಿಯೋಫೋರೋಸಿಸ್ ಮೀನ್ಸ್ ಬೋನ್ಸ್ ವೀಕ್ನೆಸ್ ಆಗುವಂಥದ್ದಕ್ಕೆ ಈ ಟ್ಯಾಬ್ಲೆಟ್ನ ಬಳಸಲಾಗುತ್ತದೆ. ಈ ಟ್ಯಾಬ್ಲೆಟ್ನ ಹೇಗೆ ಯೂಸ್ ಮಾಡ್ತಾರಂದರೆ ಡೈಲಿ 1 ಟ್ಯಾಬ್ಲೆಟ್ ಊಟ ಆದ ನಂತರ ತೆಗೆದುಕೊಳ್ಳಬೇಕು, ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ತೆಗೆದುಕೊಳ್ಳಿ. ಈ ಟ್ಯಾಬ್ಲೆಟ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಕೊಲೆಕ್ಯಾಲ್ಸಿಫೆರಾಲ್ ಎಂಬ ವಿಟ್ಯಾಮಿನ್ ಮೆಡಿಸಿನ್ ಇದೆ. ಇದು ವಿಟ್ಯಾಮಿನ್ ಲೆವೆಲ್ಸ್ನ ಇಂಪ್ರೂವ್ಮೆಂಟ್ ಮಾಡಲು ಸಹಾಯ ಮಾಡುತ್ತದೆ. ಈ ಟ್ಯಾಬ್ಲೆಟ್ನ ಸೈಡ್ ಎಫೆಕ್ಟ್ಸ್, ಈ ಟ್ಯಾಬ್ಲೆಟ್ನ ತೆಗೆದುಕೊಂಡಾಗ ಯಾವುದೇ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳುವುದಿಲ್ಲ. ಒಂದು ವೇಳೆ ನಿಮಗೇನಾದರೂ ಮೈನರ್ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಟ್ಯಾಬ್ಲೆಟ್ನ ಸೇಫ್ಟಿ ಅಡ್ವೈಸ್, ನೀವು ಡೈಲಿ ಬಳಕೆ ಮಾಡುವಂಥ ಆಹಾರ ಪದಾರ್ಥಗಳಲ್ಲಿ ಗ್ರೀನ್ ವೆಜಿಟೇಬಲ್ಸ್ನ ಹೆಚ್ಚಾಗಿ ಬಳಕೆ ಮಾಡಿ. ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳುವಂಥವರು ಕಾಫಿ, ಸಾಫ್ಟ್ ಡ್ರಿಂಕ್ ಮತ್ತು ಆಲ್ಕೋಹಾಲ್ನ ಅವಾಯ್ಡ್ ಮಾಡಿ. ಈ ಟ್ಯಾಬ್ಲೆಟ್ನ ತೆಗೆದುಕೊಂಡ ಸಮಯದಲ್ಲಿ ಆ್ಯಂಟಸಿ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಬಾರದು. ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್, ಬ್ರೀಸ್ಟ್ ಫೀಡಿಂಗ್ ವುಮೆನ್ಸ್ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ. ಹಾಗೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.